ಸಾಕು ಕಾವ್ಯ ಅಂಜು ಒಂದು ಸ್ವಲ್ಪನೇ ಇರೋದು ಜಾಣ ಮರಿ ಅಲ್ವಾ ಕುಡ್ಬಿಡು ಅಪ್ಪ ಅಪ್ಪ ವಾಕಿಂಗ್ ಮುಗಿಸ್ಕೊಂಡು ಬಂದ್ರು ಅನ್ಸುತ್ತೆ ಅಂಜು 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 अंजु अण्ण नम्मनेल्ल बिट्टु होगायतम्म अवन यावत्तू बरोदिल्ल अवन निजवागलु बरो हागिद्दिद्रे नम्ग अदेष्टु खुशी आगिर्तित्तु गोत्ता बरल्ल कंद समाधि हृदय हूवे कोन यात्रे यार निम्ग यार बेकितो ना फाइनेंस कंपनी बंदी अशोक तीरक दिवस आयत नानु विषय सारी सर ना फाइनेंस कंपनी बंदी मन जप्ति सर निम्स बनी रे अदू इत सर दयु अर्थमक नम मन पर्स्थिति नम मन मनस्थिति तुम के नावेलू संकटदी नम अण्डन कल्क नोनल सर स्वल्प अवकाश मे आमलोण नोड़ सर निम्मने पर्स्थिति ऐन नम कंपनी अवेल बे दयु नम केस नमीबिटी मन हराजी बंद है जप्ति सीज मोदे आर्डर दयु मन यारीरा खाली सर निम्ती अर्थ आगतिवा नम अण्डन कल्क नोवल नावी अकाएक मन खाली अंती हम ना स्वल्प कलवकाश मे आफीस बंद नावे मतलब सर नागले टाइम को इनमेल टाइम को ನೀವು ಯಾರ ಹತ್ರ ಮಾತಾಡಿದ್ರು ಅಷ್ಟೇ ಸರ್ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿಲ್ವಾ ಅದೇನು ಅಂತ ಮಾತಾಡ್ತೀರಾ ನೀವು ಯಾರದು ಸರ್ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಟ್ ಲೀಸ್ಟ್ ಒಂದು ವಾರ ಟೈಮ್ ಕೊಡಿ ಏನು ನಡೆಯುತ್ತಿದೆ ಇಲ್ಲಿ ಯಾರು ಇವರಲ್ಲ ಫೈನಾನ್ಸ್ ಕಂಪನಿನವರು ನೋಡಿ ಮೇಡಂ ಈ ಮನೆ ಶೂರಿಟಿ ಮೇಲೆ 35 ಲಕ್ಷ ಸಾಲ ತಗೊಂಡಿದ್ದಾರೆ ಸಾಲ ತೀರಿಸದೆ ಸಾಲ ಬಡ್ಡಿ ಎಲ್ಲ ಬೆಳೆದು ಕಂಪನಿ ಅವರು ಈ ಮನೆನ ಹರಜಿಗಿಟ್ಟಿದ್ದಾರೆ ಬೇಕಾದ್ರೆ ಆರ್ಡರ್ ನೋಡಿ ಸುಶಾಂತ್ ನೋಡಿದ್ರ ಹೇಗಿದ್ದೋನ್ ಹೇಗಾಗಿದಾನೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಹೌದು ಸಿತ್ತು ಸುಶಾಂತ್ ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅತ್ತೆ ನಮ್ಮ ಸುಶಾಂತ್ ಇದನ್ನೆಲ್ಲ ಯಾಕ್ ಮಾಡ್ತಾ ಇದಾನೆ ಹೇಳಿ ಯಾಕ್ ಸಿದ್ದು ಮದುವೆ ಅತ್ತೆ ಮದುವೆ ಪ್ರತಿಯೊಬ್ಬ ಗಂಡನ ಯಶಸ್ಸಿನಿಂದ ಒಬ್ಬ ಹೆಣ್ಣು ಇರ್ತಾಳೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಈ ಸುಶಾಂತ್ ಬದಲಾವಣೆಗೆ ನಮ್ಮ ಕಾವ್ಯನೇ ಕಾರಣ ಮದುವೆ ದಿನ ಹತ್ರ ಬರ್ತಿದ್ದಾಗೆ ನಮ್ಮ ಸಾಹೇಬ್ರು ಫುಲ್ ಚೇಂಜ್ ಆಗ್ತಿದ್ದಾರೆ
ಹ್ಞೂ ಅತ್ತೆ, ಲವ್ ಮದ್ವೆ ಅಂತ ಬಂದಾಗ ಹುಡುಗರ ಪಾತ್ರ ಅಷ್ಟಿರಲ್ಲ, ನಮ್ಮನ್ನ ಯಾರು ಬೇಕಾದರೂ ಕಂಟ್ರೋಲ್ ಮಾಡ್ಬೋದು, ನಾವು ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತೀವಿ ಆ ಟೈಮಲ್ಲಿ, ಅಲ್ವಾ ಸುಶಾಂತ್? ಸುಶಾಂತ್, ಸಿದ್ದು ಹೇಳ್ತಿರೋದು ನಿಜ ತಾನೆ? ಹೇಯ್ ಸುಶಾಂತ್, ಸಿದ್ದು ಅವನ ಅವನ ಪಾಡಕ್ಕೆ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದ, ನಾವೇ ಸುಮ್ಮನೆ ಗೋಳ್ ಹೊಯ್ಕೊಂಡ್ವಿ. ಜೋಕ್ಸ್ ಅಪಾರ್ಟತ್ತೆ, ಟು ಬಿ ಫ್ರ್ಯಾಂಕ್, ಸುಶಾಂತ್ ನಾನು ನೋಡ್ತಿದ್ರೇನೆ ಖುಷಿ ಆಗ್ತಿದೆ. ಅವನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಅವನು ಇದೇ ರೀತಿ ಎಲ್ಲ ಜವಾಬ್ದಾರಿ ತೊಗೊಂಡ್ರೆ ನನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ನನಗಂತೂ ನೀವಿಬ್ರು ಒಂದೇ ಥರ ಕಾಣಿಸ್ತಿದ್ದೀರ, ನಿಮ್ಮಿಬ್ರು ಬಗ್ಗೆನೂ ನನಗೆ ತುಂಬ ಹೆಮ್ಮೆ ಇದೆ. ಹೆಮ್ಮೆ ಅಂತೆ ಹೆಮ್ಮೆ, ಇದನ್ನೆಲ್ಲ ಕೇಳ್ತಾ ಇದ್ರೆ ಎಲ್ಲೆಲ್ಲೋ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ವೇದ ಹೇಳ್ದಂಗೆ ಸುಶಾಂತ್ ಗೆದ್ದು ನಾನು ಅವನ ಮುಂದೆ ಸೋಲ್ಬೇಕಾಗುತ್ತೆ. ನಾನು ಯಾವ ಕಾರಣಕ್ಕೂ ಸೋಲಲ್ಲ, ಸೋಲ್ಬಾರ್ದು. ದಯವಿಟ್ಟು ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಆಚೆ ಬಂದ್ಬಿಡಿ, ನಮ್ಗಿನ್ನೂ ತುಂಬಾ ಕೆಲಸ ಇದೆ, ಬೀಗ ಹಾಕ್ಬೇಕು. ಅಂಜು, ಏನಿದೆ ಇದರಲ್ಲಿ? ಕೋರ್ಟ್ ಆರ್ಡರ್ ಕಾವ್ಯ, ಇದಕ್ಕೆ ಮುಂಚೆನೇ ಈ ನೋಟಿಸ್ ಕಳಿಸಿದ್ದಾರೆ. ನಾವ್ಯಾರು ರೆಸ್ಪಾಂಡ್ ಮಾಡಿಲ್ಲ ಅಂತ ಈಗ ವೇಕೆಂಟ್ ಆರ್ಡರ್ ಕಳಿಸಿದ್ದಾರೆ. ಅಯ್ಯೋ ದೇವ್ರೇ ಸರ್, ಪ್ಲೀಸ್ ಒಂದು ಅವಕಾಶ ಕೊಡಿ ಸರ್, ನಿಮ್ಮೆಲ್ಲ ಸಾಲನೂ ನಾನು ತೀರಿಸ್ತೀನಿ, ಮಂತ್ಲಿ ಮಂತ್ಲಿ ಹೇಗಾದರೂ ಪೇ ಮಾಡ್ತೀನಿ. ಅಪ್ಪನ ಈಗಷ್ಟೇ ಕಳ್ಕೊಂಡಿದ್ದೀನಿ, ಅಪ್ಪನ ನೆನಪು ಅಂತ ಇರೋದು ಈ ಮನೆ ಒಂದೇ, ಅದನ್ನು ಕಳ್ಕೊಳಕ್ ನಾನು ತಯಾರಿಲ್ಲ. ಪ್ಲೀಸ್ ನನ್ನ ಮಾತು ನಂಬಿ, ಇನ್ ಮುಂದೆ ನಾನು ಸಾಲ ತೀರಿಸ್ತೀನಿ. ನಿಮ್ಮ ನೋವು ನಮಗೆ ಅರ್ಥ ಆಗುತ್ತಮ್ಮ, ಆದರೆ ನಮ್ಮ ಮೇಲಿನ ಆಫೀಸರ್ಸು ಇದನ್ನೆಲ್ಲ ಒಪ್ಪಲ್ಲ. ನೀವು ಹೇಳಿದಾಗ ಮಾಡಿದರೆ ನಮ್ಮನ್ನ ಕೆಲಸದಿಂದ ತೆಗೆದು ಬೀದಿಪಾಲ್ ಮಾಡ್ತಾರೆ. ಈಗ ನೀನೇ ಹೇಳಮ್ಮ, ನಾವೇನು ಮಾಡಬೇಕು? ಪ್ಲೀಸ್, ನಮ್ಮ ಡ್ಯೂಟಿನ ನಮಗೆ ಮಾಡೋದಕ್ಕೆ ಬಿಟ್ಬಿಡಿ. ನೀವೆಲ್ಲರೂ ಹೊರಗಡೆ ಹೋಗಿ, ನೀವೇನಾದರೂ ಮಾತಾಡೋದಿದ್ರೆ ನಮ್ಮ ಆಫೀಸ್ಗೆ ಹೋಗಿ ಮಾತಾಡಿ. ಅಲ್ಲ ಸರ್, ನಾವು ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ, ನಡೀರಿ ಚಿಕ್ಕಪ್ಪ. ಅಲ್ಲ ಮಂಜು, ಟೈಮ್ ಮೀರ್ ಹೋಗಿದೆ ಚಿಕ್ಕಪ್ಪ, ನಮ್ಮಿಂದ ಅವ್ರಿಗೆ ಕಷ್ಟ ಆಗೋದು ಬೇಡ, ಅವ್ರ ಕರ್ತವ್ಯನ ಅವ್ರು ಮಾಡಲಿ. ನಾವು ಫೈನಾನ್ಸ್ ಕಂಪನಿ ಅವ್ರ ಹತ್ರ ಮಾತಾಡೋಣ. ಅವ್ರಿಗೆ ಒಂದು ಫೋನ್ ಮಾಡಬೇಕಿತ್ತು, ಮಾಡ್ಬರ್ತೀನಿ. ಯಾಕೆ ಇವನು ಒಂಥರ ಆಡ್ತಿದ್ದಾನೆ? ಏನಾಯ್ತು? ನಿಮ್ ಕೆಲ್ಸಕ್ಕೆ ನಾನು ತೊಂದರೆ ಕೊಡಲ್ಲ, ಆದ್ರೆ ಒಂದೇ ಒಂದು ರಿಕ್ವೆಸ್ಟ್,
ನಾನು ಒಂದ್ಸಲ ಮನೆ ಒಳಗೆ ಹೋಗಿ ಬರ್ಬೋದಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಸರಿ ಹೋಗಿ, ಆದರೆ ಬೇಗ ಬನ್ನಿ. ಥ್ಯಾಂಕ್ ಯು ಸರ್. ಅಂಜು ಅಂಜು ನಿಂತ್ಕೊಳ್ಳಮ್ಮ, ನೀವ್ ಯಾಕೆ ಹೋಗ್ತಾ ಇದ್ದೀರಾ? ನನ್ನನ್ನು ಯಾಕೆ ತಡಿತಾ ಇದ್ದೀರಾ? ಇದಿನ್ನು ನಮ್ಮ ಮನೆನೆ, ಒಳಗೆ ಹೋಗಕ್ ಬಿಡಿ. ಅಟ್ಲೀಸ್ಟ್ ನಮ್ಮ ವಸ್ತುಗಳನ್ನಾದ್ರೂ ತಗೋತೀವಿ. ನೋಡಿ, ಸದ್ಯಕ್ಕೆ ಅದೆಲ್ಲ ಏನು ಸಿಗಲ್ಲ, ಅದಕ್ಕೆ ನೀವು ಕೋರ್ಟಿಂದ ಪರ್ಮಿಷನ್ ತಗೋಬೇಕು. ಸಾಲ ತಗೊಂಡಿದ್ರಕ್ಕಿಂತ ಜಾಸ್ತಿ ಆಗಿದೆ ಬಡ್ಡಿ ಎಲ್ಲ ಸೇರಿ. ಸದ್ಯಕ್ಕೆ ಮನೆ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ನಮ್ಮ ಹ್ಯಾಂಡ್ ಓವರ್ಗೆ ಬಂದಿದೆ. ಅದನ್ನ ಅಗ್ರಿಮೆಂಟ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ. ಸಾಲ ವಜಾ ಆಗಿ ಆಮೇಲೆ ಏನಾದ್ರೂ ಉಳಿದ್ರೆ ನೀವು ಬಂದು ತಗೊಂಡೋಗಿ. ನಿಮ್ಮ ಅಗ್ರಿಮೆಂಟ್ ಅಲ್ಲ, ನನಗೆ ಗೊತ್ತಿಲ್ಲ, ಸುಮ್ನೆ ಒಳಗ್ ಬಿಡಿ. ರೀ ಮೇಡಮ್, ರೀ ಕಾವ್ಯ. ಯಾಕೆ ಅವನು ಈ ರೀತಿ ಓಡಾಡ್ತಿದ್ದಾನೆ? ಸುಶಾಂತ್, ಏನಾಗಿದೆ ನಿನಗೆ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಯಾಕೆ ಇಷ್ಟೊಂದು ಒದ್ದಾಡ್ತಿದ್ಯಾ? ನೋಡು ವಾಸು, ಅಂಜಲಿ ಅವ್ರಿಗೆ ಫೋನ್ ಮಾಡ್ತಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಆಗ್ಲಿಂದ ಟ್ರೈ ಮಾಡ್ತೀನಿ, ಫೋನ್ ಯಾಕೆ ಆನ್ ಮಾಡ್ತಿಲ್ಲ? ಅವ್ರಿಗೆ ಏನಾಗಿದೆಯೋ ಏನೋ, ನನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಂ ವಾಸು, ನಾನು ಒಂದ್ಸತಿ ಅವ್ರ ಮನೆಗೆ ಹೋಗಿ ಬರಲಾ? ಅಂಜಲಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದರೆ ನಿನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ? ವಸು, ಅದು ಅಂಜಲಿ ಮನೇಲಿ ಕಾವ್ಯನೂ ಇದ್ದಾಳಲ್ವಾ, ಅವಳಿಗೆ ಯಾಕೆ ಫೋನ್ ಮಾಡ್ತಿಲ್ಲ ನೀನು? ಹಾ ಹೌದಲ್ವಾ ವಸು, ಈ ಕೆಲಸದ ಟೆನ್ಷನಲ್ಲಿ ನನ್ನ ತಲೆನೇ ಓಡ್ತಿಲ್ಲ, ಕಾವ್ಯಂಗೆ ಫೋನ್ ಮಾಡ್ತೀನಿ. ಸುಶಾಂತ್ ಒಂದು ನಿಮಿಷ. ಸುಶಾಂತ್, ನಿನಗೆ ಅಂಜಲಿ ಕಾಲ್ ಸಿಗ್ತಾ ಇಲ್ಲ ಅಂತ ಹೀಗೆ ಅನ್ನಿಸ್ತಿರೋದು, ಅವಳ ಬಗ್ಗೆ ನೀನು ಇಷ್ಟೊಂದು ಕೇರ್ ಮಾಡ್ತಿರೋದು ಅವಳು ಅವಳ ಅಪ್ಪ ಅಮ್ಮನ ಕಳ್ಕೊಂಡಿರೋದಕ್ಕ ಅಥವಾ? ಅಫ್ಕೋರ್ಸ್ ವಾಸು, ಅಂಜಲಿ ಅವ್ರ ಪಾಪ ಅವ್ರ ಅಪ್ಪ ಅಮ್ಮನ ಒಂದೇ ಸರಿ ಕಳ್ಕೊಂಡಿದ್ದಾರೆ. ಅವ್ರಿಗೆ ಹೇಗೆ ಅನ್ನಿಸ್ತಿದೆಯೋ ಏನೋ, ಅವ್ರ ಕಷ್ಟ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಪಾಪ ವಾಸು. ಅದ್ಬಿಟ್ಟು ಇನ್ನೇನು ಇರೋಕ್ಕಾಗುತ್ತೆ ವಾಸು, ನಾನು ಕಾವ್ಯಂಗೆ ಫೋನ್ ಮಾಡಿ ಬರ್ತೀನಿ. ಇವ್ ನಾರ್ಮಲ್ ಆಗಂತೂ ಇಲ್ಲ, ಏನೋ ಕನ್ಫ್ಯೂಷನ್ ಅಲ್ಲಿದ್ದಾನೆ. ಹಗಲು ರಾತ್ರಿ ಕಷ್ಟಪಟ್ಟು ಕಾಸು ಕಾಸು ಕೂಡಿಟ್ಟು ನನ್ನ ಇಡೀ ಬದುಕಿನ ಶ್ರಮ ಎಲ್ಲ ಧಾರೆ ಎರೆದು ಕಟ್ಟಿದ ಮನೆ. ಇದಕ್ಕೋಸ್ಕರ
ನೀವು ನಿಮ್ ಜೀವನೇ ಕೊಟ್ಟಿದ್ದೀರಾ, ಇದನ್ ಕೊನೆವರೆಗೂ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ, ದಯವಿಟ್ಟು ನನ್ ಕ್ಷಮಿಸ್ಬೇಡಿ. ಅಂಜು ಕಾವ್ಯ, ಈ ಮನೆ ನಮ್ದಲ್ವಂತೆ, ಬೇರೆಯವ್ರಿಗ್ ಮಾರ್ಬಿಡ್ತಿದಾರಂತೆ. ಅಪ್ಪ ಕಷ್ಟಪಟ್ಟು ಕಟ್ಸಿದ ಮನೆ ಕಾವ್ಯ ಇದು, ಇದ್ರಲ್ಲಿ ಅವ್ರ ಜೀವನದ ಕಂಪ್ಲೀಟ್ ಸೇವಿಂಗ್ಸ್ ಇದೆ. ಅವ್ರು ನಮ್ಮಿಂದ ದೂರ ಹೋಗಿದ್ರು, ಅವ್ರ ಜೀವ ಇನ್ನೂ ಇದೇ ಮನೇಲೇ ಇದೆ. ಅವ್ರ ಜೀವನ ಬಿಟ್ಟು ನಾನು ಹೇಗೆ ಹೋಗ್ಲಿ ಕಾವ್ಯ? ಈ ಗೂಡಲ್ಲಿ ನಮ್ಮ ಮಗಳು ರಾಣಿ ಥರ ಬದುಕಬೇಕು, ಅದನ್ನ ನಾನು ಕಣ್ತುಂಬ ನೋಡಬೇಕು ಅನ್ನೋದೇ ನನ್ನ ಕೊನೆ ಆಸೆ. ಅಂಜು, ಅಂಜು ಸಮಾಧಾನ ಮಾಡ್ಕೊ ಅಂಜು, ಹೇಗಾದ್ರೂ ಈ ಮನೇನ ನಮ್ದಾಗಿಸ್ಕೊಳ್ಳೋಣ. ನೀನೇನು ಯೋಚನೆ ಮಾಡ್ಬೇಡ ಪ್ಲೀಸ್ ಅಂಜು, ಈ ತರ ಅಳ್ಬೇಡ ಅಂಜು, ಬಾ. ಎಷ್ಟೊತ್ತಮ್ಮ ಇನ್ನು, ಬನ್ನಿ ಬೇಗ. ಅಂಜು ಅಜ್ಜು, ನೀ ಮನೇನ ಉಳಿಸ್ಕೊಂಡೇ ಉಳಿಸ್ಕೋತೀನಿ. ನಿಮ್ ಮಗಳಾಗಿ ನಾನ್ ಕೊಟ್ಟಿದ್ದ ಈ ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೋತೀನಿ. ನಿಮ್ ಜೀವನದ ಶ್ರಮಾನ ವ್ಯರ್ಥ ಆಗಕ್ ಬಿಡಲ್ಲ.
ಬಾ ಅಮ್ಮ, ನಮ್ಮನೆಗೆ ಹೋಗೋಣ ಬಾ. ಅಂಜು ಬಾ, ಅಜ್ಜು ವಿಧಿಯ ನಾಟಕ ನಾಟಕ ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನು ಅಲೆಗಳೆದುರು ಮರಳ ಗೂಡು ಒಪ್ಪಬೇಕು ಸೋಲನು